ಇದರಲ್ಲಿ ಹೋಗ್ತಾವೆಲ್ಲ ಸ್ವದೇಶಿ ವಸ್ತುಗಳು ನಿಮಗೆ ತಿರುಗೋ ಸ್ಪೀಡ್ ಜಾಸ್ತಿ ಇರುತ್ತೆ ನೋಡ್ಕೋಬಹುದು ಸ್ಪೀಡ್ ಎಷ್ಟು ಇರುತ್ತೆ ಅಂತ ನೀವು ಬೇರೆ ಮಿಷನ್ ಎಲ್ಲ ಸ್ಪೀಡ್ ಕಡಿಮೆ ಇರುತ್ತೆ ಆರ್ ಪಿ ಎಂ ಸ್ಪೀಡು ಆರ್ ಪಿ ಎಂ ಸ್ಪೀಡ್ ಜಾಸ್ತಿ ಇದ್ದಾಗ ನಿಮಗೆ ವಾಷಿಂಗ್ ಕ್ವಾಲಿಟಿ ಕ್ಲೀನಾಗಿ ಬರುತ್ತೆ ನೋಡಿ ಆಲ್ರೆಡಿ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಬೇಕಾದರೆ ಜಸ್ಟ್ ಒಂದೇ ಒಂದು ನಿಮಿಷ ಆಗಿದೆ ಹಾಕಿ ಆಲ್ರೆಡಿ ಕಲರ್ ಚೇಂಜ್ ಆಗ್ತಾ ಇದೆ ಹೌದು ಇದು 8 ಕೆ ಜಿ ಬರುತ್ತೆ ಇದು 9 ಕೆ ಜಿ ಬರುತ್ತೆ ಇದರಲ್ಲೇ ಒಂದು 6 ಕೆ ಜಿ ಬರುತ್ತೆ ಅದರಲ್ಲಿ 4 ಬಟ್ಟೆ ಹಾಕ್ಬೋದು ಯಾರು ಬ್ಯಾಚುಲರ್ಸ್ ಇದ್ದರೆ 6 ಕೆ ಜಿ ತೊಗೋಬೋದು ನಿಮ್ಮ ಫ್ಯಾಮಿಲಿಗೆಲ್ಲ 8 ಕೆ ಜಿ 9 ಕೆ ಜಿ ಓಕೆ 6 ಕೆ ಜಿದು ಬಂದು 3500 ರೂಪಾಯಿ 8 ಕೆ ಜಿದು ಬಂದು 4000 ರೂಪಾಯಿ 9 ಕೆ ಜಿದು ಬಂದು 4500 ರೂಪಾಯಿ ಸ್ಟೈನ್ಲೆಸ್ ಸ್ಟೀಲ್ ಬಂದು 9500 ಡೆಲಿವರಿ ಇಲ್ಲ ಇಲ್ಲ ಡೆಲಿವರಿ ಸೆಪರೇಟ್ ಆಗಿರುತ್ತೆ ಪಾರ್ಸಲ್ ಹಾಕೋವೆಲ್ಲ 300 ರೂಪಾಯಿ ಡೆಲಿವರಿ ಚಾರ್ಜು ಆಲ್ ಓವರ್ ಕರ್ನಾಟಕ ಎಲ್ಲಿಗಾನ ಪಾರ್ಸಲ್ ಹಾಕ್ಬೋದು ನೀವು ತುಮಕೂರಿಗೆ ಹಾಕಿದ್ರು 300 ರೂಪಾಯಿ ಬೆಳಗಾವಿಗೆ ಹಾಕಿದ್ರು 300 ರೂಪಾಯಿ ಮಂಡ್ಯ ಮೈಸೂರು ನೀವು ಎಲ್ಲಿಗಾನ ತೊಗೋಬೋದು 300 ರೂಪಾಯಿ ಡೆಲಿವರಿ ಚಾರ್ಜು ನೀವು ಬೆಂಗಳೂರಲ್ಲೆಲ್ಲ ಸಪ್ರೇಟ್ ಸಪ್ರೇಟ್ ಡೆಲಿವರಿ ಚಾರ್ಜ್ ಇರುತ್ತೆ ಡಿಪೆಂಡ್ ಅಪಾನ್ ಲೊಕೇಶನ್ಗಳ ಮೇಲೆ 150 ರಿಂದ 300 350 ರವರೆಗೂ ಇರುತ್ತೆ ಡೆಲಿವರಿ ಚಾರ್ಜ್ಗಳು ಇಲ್ಲಿಂದ ಎಷ್ಟು ಲೊಕೇಶನ್ ಇದೆ ಅವ್ರ ಲೊಕೇಶನ್ ಕಳ್ಸಾದ್ಮೇಲೆ ನಾವು ಹೇಳ್ತೀವಿ ಎಷ್ಟಾಗುತ್ತೆ ಅಂತ ಒಂದು ವರ್ಷ ಮೋಟ್ರ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ ಮೋಟ್ರ್ ಆದರೆ ಪೀಸ್ ಟು ಪೀಸ್ ಮೋಟ್ರ್ ಎಕ್ಸ್ಚೇಂಜ್ ಇರುತ್ತೆ ನಿಮ್ಗೆ ನೋಡಿ ಇವೆಲ್ಲ ನಿಮ್ಗೆ ಬೇರೆ ಮಿಷನ್ಗಳಿಗೂ ಈ ಮಿಷನ್ಗಳಿಗೂ ನಿಮಗೆ ಸರ್ವಿಸ್ ಕೊಡೋಲ್ಲ ನಮ್ದು ಎಲ್ಲಿಂದ ಎಲ್ಲಿಗೆ ಹೋದ್ರೆ ಸರ್ವಿಸ್ ಇದೆ ನಿಮಗಿವೆಲ್ಲ ನೀವು ನೋಡಿ ಈ ಥರ ನೀರು ತುಂಬ ಹಾಕಬೇಕು ಬಟ್ಟೆಗಳು ಕಡಿಮೆ ಕಡಿಮೆ ಹಾಕೊಂಡು ಬಳಸ್ಕೊಂಡ್ರೆ ಏನೂ ಪ್ರಾಬ್ಲಮ್ ಆಗಲ್ಲ ಅದು ಫ್ರೀಯಾಗಿ ರೊಟೇಟ್ ಆಗಬೇಕು ನಿಮ್ಗೆ ಎಷ್ಟು ಫ್ರೀಯಾಗಿ ರೊಟೇಟ್ ಆಗುತ್ತೆ ಮಿಷನ್ ಅಷ್ಟು ಲೈಫ್ ಬರುತ್ತೆ ಇವಾಗ ನೋಡಿ ಈ ವಾಶ್ ಮಾಡಾದ್ಮೇಲೆ ಈ ಪೈಪು ಇರುತ್ತೆ ಔಟ್ಲೆಟ್ ಪೈಪು ಔಟ್ಲೆಟ್ ಪೈಪ್ ಕೆಳಗಡೆ ಬಿಟ್ಟಾಗ ಕೊಳೆ ನೀರೆಲ್ಲ ಕ್ಲೀನಾಗಿ ಹೊರಟೋಗುತ್ತೆ ಎರಡನೇ ಟೈಮ್ ನೀವು ನೀರು ಹಾಕ್ಬಿಟ್ಟು ಒಂದು 5 ನಿಮಿಷ ಇಟ್ಟು ಕಂಫರ್ಟ್ ಹಾಕಿದ್ರೆ ಕ್ಲೀನಾಗಿ ಜಲಿಸ್ಕೊಳತ್ತೆ ಅದರಲ್ಲೇ ಇದು 9 ಕೆ ಜಿ ಇದು 8 ಕೆ ಜಿ 9 ಕೆ ಜಿ ನ್ಯೂ ವರ್ಷನು ಇದರಲ್ಲಿ ಬಜಾರ್ ಇರುತ್ತೆ ನೀವು ಈ ಟೈಮರ್ ಇದೆಯಲ್ಲ ಆಫ್ ಹಾಕಿನ ಒಂದೇ ಒಂದು ನಿಮಿಷ ಮುಂಚೆ ಸೌಂಡ್ ಬರುತ್ತೆ ಅಲಾರಾಮ್ ಥರ ಆಟೋಮೆಟಿಕ್ ವರ್ಕ್ ಮಾಡ್ತಾ ಇರ್ಬೋದು ನಿಮ್ಮ ಪಾಡಿಗೆ ನೀವು ಇದ್ರ ಪಾಡಿಗೆ ಇದು ವಾಶ್ ಮಾಡಿ ಆದಷ್ಟು ಕಾದ್ರೆ ತಾನಾಗೆ ಆಫ್ ಆಗುತ್ತೆ ನೀವೇನು ಇಲ್ಲಿ ವೆಯ್ಟ್ ಮಾಡ್ಕೊಂಡು ಇರಬೇಕು ಅನ್ನೋ ಥರ ಏನಿರಲ್ಲ ನೀವು ಕರೆಂಟ್ ಎಕ್ಸಾಂಪಲ್ ನೋಡಿ ಈಗ ತಿರುಗಬೇಕಾದ್ರೆ ಕರೆಂಟ್ ಹೋಯಿತು ನೀವೇನು ಮಾಡೋಂಗಿಲ್ಲ ಇದು ಟೈಮರ್ ಇರುತ್ತಲ್ಲ ಜೀರೋಗೆ ಬರ್ತಾ ಇರುತ್ತೆ ಅದು ತಾನಾಗ್ತಾನೇ ಬರ್ತಾ ಇರುತ್ತೆ ನೀವೇನು ಮಾಡೋಂಗಿಲ್ಲ ಅಗೇನ್ ಇಮಿಡಿಯೇಟ್ಲಿ ಕರೆಂಟ್ ಬಂದರೆ ಹಂಗೆ ರನ್ ಆಗುತ್ತೆ ಜಾಸ್ತಿ ಹೊತ್ತು ಕರೆಂಟ್ ಬಂದಿಲ್ಲ ಅಂದರೆ ಆಫ್ ಆಗಿರುತ್ತೆ ನೀವು ಮತ್ತೆ ಇಟ್ಕೋಬಿಟ್ಟು ಟೈಮರ್ನ ನೀವು ಒಂದ್ಸಲ ಟೈಮರ್ ಇಟ್ಟಾದ್ಮೇಲೆ ನಾವು ಮತ್ತೆ ತಿರುಗಿಸ್ಬಾರ್ದು ಅದನ್ನು ಅದು ಟೈಮರ್ ಹೋಗ್ಬಿಡುತ್ತೆ ಟೈಮರ್ ಲೈಫ್ ಬರೋಲ್ಲ ಟೈಮರ್ ಹಾಳಾಗುತ್ತೆ ಅದು ನಮ್ಮ ಗಡಿಯಾರ ಥರ ಓಡ್ತಾ ಇರುತ್ತೆ ಒಳಗಡೆ ಸೆಕೆಂಡ್ ನಿಮಿಷ ಆ ಸೆಟ್ಟಿಂಗ್ ಅದೆಲ್ಲ ನೀವು ಒಂದ್ಸಲ ತಿರುಗಿಸಾದ್ಮೇಲೆ ಮತ್ತೆ ತಿರುಗಿಸ್ಬಾರ್ದು ಇವಾಗ ಬೆಂಗಳೂರಲ್ಲಿ ಆದರೆ ಸೇಮ್ ಡೇ ಡೆಲಿವರಿ ಆಗುತ್ತೆ ಔಟ್ ಆಫ್ ಬೆಂಗಳೂರಲ್ಲಿ 24 ಅವರ್ಸಲ್ಲಿ ಮಿಷನ್ ರೀಚ್ ಆಗಿರ್ತವೆ ಇವತ್ತು ಬುಕ್ ಮಾಡಿದ್ರು ಅಂದರೆ 24 ಅವರ್ಸಲ್ಲಿ ಅವ್ರ ಕೈಯಲ್ಲಿ ಮಿಷನ್ ಇರ್ತವೆ ಈ ಬೆಂಗಳೂರಿಂದ ಡೈರೆಕ್ಟ್ ಬಸ್ಸುಗಳು ಹೋಗ್ತವೆ ಕೆಲವೊಂದು ಹಳ್ಳಿಗಳಿಗೆಲ್ಲ ಅಂಥವೆಲ್ಲ ಡೈರೆಕ್ಟ್ ಬಸ್ಗೆ ಇಟ್ಬಿಟ್ಟು ಬಸ್ ನಂಬರ್ ಕಂಡಕ್ಟ್ ನಂಬರ್ ಕೊಡ್ತೀವಿ ಅವರೇ ಇಳಿಸ್ಕೊತಾರೆ ಕೆಲವೊಂದೆಲ್ಲ ಪಾರ್ಸಲ್ ಆಫೀಸ್ ಇದೆ ಪಾರ್ಸಲ್ ಆಫೀಸ್ ಕಳಿಸ್ಕೊಡ್ತೀವಿ ಅವ್ರು ಯಾವ ಪಾರ್ಸಲ್ ಆಫೀಸ್ ಹೇಳ್ತಾರೆ ಅದರಲ್ಲೇ ಕಳಿಸ್ಕೊಡ್ತೀವಿ ನೋಡಿ ಈ ಥರ ಬೆಲ್ಶೀಟ್ಲೆಲ್ಲ ಹಾಕೋಬೋದು ದೊಡ್ಡ ದೊಡ್ಡ ಬೆಲ್ಶೀಟ್ಲೆಲ್ಲ ಕ್ಲೀನಾಗಿ ಹಾಕ್ಬೋದು ಕ್ಲೀನಾಗಿ ವಾಶ್ ಆಗುತ್ತೆ ನೋಡಿ ಹಾಕೋಬೋದು ಒಂದು ಅಥವಾ ಚಿಕ್ಕದು ಇನ್ನೊಂದು ಸೇರಿಸಿ ಬೇಕಾದ್ರೆ ಹಾಕೋಬೋದು ಸ್ಟೀಲ್ ಮಿಷನ್ ಒಳಗೆಲ್ಲ ಹಾಕ್ತವೆ ಇದರಲ್ಲಿ ನಿಮಗೆಲ್ಲ ಕಾಪರ್ ಮೋಟ್ರ್ ಇರುತ್ತೆ ಹೆವಿ ಮೋಟ್ರ್ ಹಾಕಿರ್ತಾರೆ ನೋಡಿ ಅದಷ್ಟು ಕದೇ ತೊಗೋಬಿಡುತ್ತೆ ಆಟೋಮೆಟಿಕ್ಕಾಗಿ ನಾವು ನಿಮ್ಮ ಡೆಮೋಗೋಸ್ಕರ ನೀರು ತುಂಬ ಹಾಕಿದೆ ಇಲ್ಲಿ ಇನ್ಲೆಟ್ ಅಂತ ಆಪ್ಷನ್ ಇರುತ್ತೆ ಅಲ್ಲಿವರೆಗೂ ನೀರು ಹಾಕೋಬೇಕು ಇವಾಗ ನಿಮ್ಮ ಟ್ಯಾಪಿಂದ ಆಪ್ಷನ್ ಕೊಟ್ಟಾಗ ಚೆಲ್ಲಲ್ಲ ನಾವು ಇಲ್ಲಿ ಟ್ಯಾಪ್ ಇಲ್ಲವಲ್ಲ ಸೊ ನಿಮ್ಮ ಡೆಮೋಗೋಸ್ಕರ ಜಸ್ಟ್ ಇದು ಮಾಡಿದ್ದೀವಲ್ಲ ಹಾಗಾಗಿ ಚೆಲ್ತಾ ಇದೆ ಅಷ್ಟೇ ಓವರ್ಫ್ಲೋ ಆಗಿ ಸ್ವಲ್ಪ ಕೆಳಗಡೆ ನೀರು ಹಾಕ್ಕೊಂಡ್ರೆ ಅವಾಗ ಚೆಲ್ಲಲ್ಲ ನೀರು ಸ್ವಲ್ಪ ಕೆಳಗಡೆ ಹಾಕ್ಕೊಂಡ್ರೆ ಇದು ಇನ್ಲೆಟ್ ಇರುತ್ತೆ ಅಲ್ಲಿಗಿನ ಸ್ವಲ್ಪ ಕೆಳಗಡೆ ಹಾಕ್ಕೊಂಡ್ರೆ ನೀರು ಚೆಲ್ಲಲ್ಲ ನೋಡಿ ಇದು 6 ಕೆ ಜಿ ಬರುತ್ತೆ 3500 ರೂಪಾಯಿ ಇದರಲ್ಲಿ 8 ಕೆ ಜಿ ಬರುತ್ತೆ ಇದರಲ್ಲಿ 3 ವೆರೈಟಿ ಬರುತ್ತೆ ಅಂದರೆ 3 ಕಲರ್ ಬರುತ್ತೆ ಪಿಂಕ್ ಬರುತ್ತೆ ಬ್ಲೂ ಬರುತ್ತೆ ಪರ್ಪಲ್ ಬರುತ್ತೆ ಇದು 4000 ರೂಪಾಯಿ ಇದರಲ್ಲಿ 2 ಕಲರ್ ಬರುತ್ತೆ ಆರೆಂಜು ಪ್ಲಸ್ ಗ್ರೀನು 4500 ರೂಪಾಯಿ ನೋಡಿ ಇದರಲ್ಲಿ ಬರೀ ಬಟ್ಟೆ ಮಾತ್ರ ಅಲ್ಲ ಬಟ್ಟೆ ಒಗೆದಾದ್ಮೇಲೆ ನೀರು ಇರುತ್ತಲ್ಲ ಇದರಲ್ಲಿ ಹಂಗೆ ಪೌಡ್ರ್ ಇರುತ್ತೆ ಸ್ವಲ್ಪ ಅದೇ ನೀರಲ್ಲಿ ಮತ್ತೆ ಮ್ಯಾಟ್ಗಳು ಹಾಕ್ಕೋಬೋದು ನಿಮ್ಗೆ ನೀರು ವೇಸ್ಟ್ ಆಗೋಲ್ಲ ಪೌಡ್ರು ವೇಸ್ಟ್ ಆಗೋಲ್ಲ ಒಂದು 5 ನಿಮಿಷ ಟೈಮಿಂಗ್ಸ್ ಇಟ್ಕೋಬಿಟ್ಟು ಜಸ್ಟ್ ನೋಡಿ ಮ್ಯಾಟ್ಗಳೆಲ್ಲ ಗಲೀಜಾಗಿರುತ್ತೆ ಸುಮ್ಮನೆ ಅದನ್ನ ಹಾಕ್ಕೊಂಡ್ರೆ ಕ್ಲೀನಾಗಿ ಅದಷ್ಟು ಕದೇ ವಾಶ್ ಆಗುತ್ತೆ ಶೂ ಹಾಕ್ಕೋಬೋದು ಶೂಸ್ ಎಲ್ಲ ಹಾಕ್ಕೋಬೋದು ನೋಡಿ ವಾಶ್ ಆಗುತ್ತೆ ಸೂಪರಾಗಿ ವಾಶ್ ಆಗುತ್ತೆ ಆಗಲ್ಲ ಇದರಲ್ಲೆಲ್ಲ ಅದರಲ್ಲೆಲ್ಲ ಹಾಕೋಕ್ಕಾಗಲ್ಲ ನಿಮಗೆಲ್ಲ ಮಿಷನ್ ಹಾಳಾಗ್ಬಿಡ್ತವೆ ನೋಡಿ ಎಲ್ಲ ಫುಲ್ ರೊಟೇಟ್ ಆಗ್ತಾ ಇರ್ತಾ ನೋಡಿ ಕ್ಲೀನಾಗಿ ಶೂಗಳೆಲ್ಲ ವಾಶ್ ಆಗ್ತಾ ಇದ್ದಾವೆ ಯಾವ್ದು ಮಿಷನ್ ಮೇಲ ಏನು ಆಗಲ್ಲ ಇಲ್ಲ ಇಲ್ಲ ಬಿಸಿಲು ಹೊರಗಡೆನೆ ಇಟ್ಕೋಬೋದು ಈ ಮಿಷನ್ಗಳೆಲ್ಲ ನೀವು ಒಳಗಡೆನೆ ಇಟ್ಕೋಬೇಕು ಅನ್ನೋದೇನಿಲ್ಲ ಯೂಸ್ ಮಾಡಾದ್ಮೇಲೆ ಎಲ್ಲಿ ಬೇಕಾದ್ರೆ ಬಯಲಲ್ಲೇ ಇಟ್ಕೋಬಿಡ್ಬೋದು ನೀವು ಬೇಕಾದ್ರೆ ನಿಮ್ಗೇನೋ ಸೌಂಡು ಇದಾಗುತ್ತೆ ಇಲ್ಲ ಯಾರನ್ನ ಕೈ ಹಾಕ್ತಾರೆ ಏನೋ ಏನೋ ಇದ್ದರೆ ಇತರ ಕ್ಲೋಸ್ ಮಾಡ್ಕೊಬಿಡ್ಬೋದು ನಿಮ್ಗೆ ನಾಯ್ಸ್ ಅವಾಯ್ಡ್ ಆಗುತ್ತೆ ಸೌಂಡ್ ಬರೋಲ್ಲ ವಾಶ್ ಮಾಡಾದ್ಮೇಲೆ ಆಟೋಮೆಟಿಕ್ ಆಫ್ ಆಗುತ್ತೆ ಅವಾಗ ತೆಗೆದುಕೋಬೋದು ಇವೆಲ್ಲ ತೊಗೊಳೋದೆಲ್ಲ ನೀವು ಮಿಡ್ಲ್ ಕ್ಲಾಸ್ ಪೀಪಲು ಬ್ಯಾಚುಲರ್ಸು ಆ ಥರ ಏನಿಲ್ಲ ದೊಡ್ಡ ದೊಡ್ಡ ಪೊಲೀಸ್ ಆಫೀಸರ್ಗಳು ಲಾಯರ್ಗಳು ಡಾಕ್ಟ್ರುಗಳು ಗೌರ್ಮೆಂಟ್ ಎಂಪ್ಲಾಯ್ಸೇ ಜಾಸ್ತಿ ತೊಗೊಳೋದು ಅವ್ರಿಗೆಲ್ಲ ನೀವು ಬೇರೆವೆಲ್ಲ ತೊಗೊಂಡು ಬಳಸಿ ಬೇಜಾರಾಗೋಗಿರುತ್ತೆ ಅದರಲ್ಲೆಲ್ಲ ಕೊಳೆ ಹೋಗಲ್ಲ ಮೇಂಟೆನೆನ್ಸ್ ಜಾಸ್ತಿ ಖರ್ಚು ಬಂದರೆ 4-5 ಸಾವಿರ ರೂಪಾಯಿ ಖರ್ಚು ಬರುತ್ತೆ ಅದೆಲ್ಲ ಬೇಜಾರಾಗಿಬಿಟ್ಟು ಇದು ತೊಗೊಂತಾರೆ ಬಂದು
ಅವರೇ ಹೇಳ್ತಾರೆ ಅದಕ್ಕಿಂತ ಇದೇ ಎಷ್ಟೋ ಬೆಟರಪ್ಪ ಇದೆಲ್ಲ ಸ್ವದೇಶಿ ವಸ್ತುಗಳು ಅಂತ ಅವರೇ ನಮಗೆ ಹೇಳ್ತಾರೆ ಸ್ವದೇಶಿ ವಸ್ತುಗಳಲ್ಲಿ ತುಂಬ ಬೆಲೆ ಇರುತ್ತೆ ಅಂತ ನೋಡಿ ಎಲ್ಲ ಫುಲ್ ಅವರೇ ಬುಕ್ ಮಾಡಾದಮೇಲೆ ಇದರೊಳಗಡೆ ಎಲ್ಲ ವಾರಂಟಿ ಕಾರ್ಡು ಬಿಲ್ಲು ವಿಸಿಟಿಂಗ್ ಕಾರ್ಡ್ ಎಲ್ಲ ಇರುತ್ತೆ ಎಲ್ಲ ಆದಮೇಲೆ ಟೋಟಲ್ ಈ ಥರ ಪ್ಯಾಕ್ ಮಾಡಿ ಸೇಫಾಗಿ ಪ್ಯಾಕ್ ಮಾಡಿ ಕಳಿಸ್ಕೊಡ್ತೀವಿ ಇದ್ರ ಮೇಲೆಲ್ಲ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಬಿಲ್ಲಲ್ಲಿರುತ್ತೆ ವಾರಂಟಿ ಕಾರ್ಡಲ್ಲಿರುತ್ತೆ ವಿಸಿಟಿಂಗ್ ಕಾರ್ಡಲ್ಲಿರುತ್ತೆ ಕ್ಲೀನಾಗಿ ಅವ್ರಿಗೆ ಏನೇನು ಡೌಟ್ ಇದ್ರೂ ನಮ್ಗೆ ಕಾಲ್ ಮಾಡ್ಕೋಬೋದು ಇದು ಮಿಷನೇ ರೆಡಿ ಇರೋದ್ರಿಂದ ಜಸ್ಟ್ ಅವ್ರು ಪ್ಲಗ್ ಇನ್ ಮಾಡಬೇಕು ತೊಗೊಂಡಾದ್ಮೇಲೆ ಪ್ಲಗ್ ಇನ್ ಮಾಡಿ ಅದು ಜಸ್ಟ್ ಟೈಮರ್ ತಿರುಗಿಸ್ರೆ ನಾವು ಕಳಿಸ್ಕೋ ಕ್ಲೀನಾಗಿ ಬಳಸ್ಕೋಬೋದು ಒಂದು ವರ್ಷ ಮೋಟ್ರ್ ರೀಪ್ಲೇಸ್ಮೆಂಟ್ ಗ್ಯಾರಂಟಿ ಕಾರ್ಡೇ ಇರುತ್ತೆ ಜಿ ಎಸ್ ಟಿ ಬಿಲ್ ಇರುತ್ತೆ ವಿಸಿಟಿಂಗ್ ಕಾರ್ಡ್ ಇರುತ್ತೆ ನಮ್ಮದು